ಸೆಕೆಂಡ್ ಪಿ ಯು ಸಿ ವರೆಗೂ ಮೈಸೂರಲ್ಲಿ ಓದ್ದೆ ಸರ್. ಇಂಜಿನಿಯರಿಂಗ್ ಮಾಡಿದ್ದು? ಇಂಜಿನಿಯರಿಂಗ್ ಮಾಡಿದ್ರು ಬಿ ಐ ಟಿ ಕಾಲೇಜು ಬೆಂಗಳೂರಲ್ಲಿ, ದೇವೇಗೌಡರೇ ಕೆಲಸ ಕೊಡಿಸ್ಕೊಂಡು ಅಲ್ಲ ಇದು ಸೀಟ್ ಕೊಡಿಸಿದ್ದೆ ಸರ್. ಓಕೆ, ಯಾವಾಗ ಮುಗಿದಿದ್ದು ಸರ್? ಅವನು 2013-14 ಮುಗಿಸ್ಕೊಂಡೆ ಸರ್. ಸರ್ ಈಗ ಈಗ ನೋಡಿ ಸರ್, ಒಂದು ಹೇಳ್ತೀನಿ, ಅವನಿಗೋಸ್ಕರ ನನ್ನ ಒಂದು ಇರೋ ಒಂದು ಜಮೀನಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಎಲ್ಲ ಪ್ರಾಜೆಕ್ಟ್ ಅವನಿಗೆ ಮಾಡಿಕೊಟ್ಟಿದ್ದೀನಿ ಸರ್. ಅವನು ಬಂದು ಅಲ್ಲಿಗೆ ಬಂದು ನೋಡಿಕೊಂಡು ಬರೋನು ಸರ್. ಆಯ್ತಾ ಸರ್? ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ, ಮನೇಲಿ ಇರ್ತಾ ಇದ್ದೆ ಸರ್. ಆಮೇಲೆ ಬಿಟ್ಟರೆ ಬೆಂಗಳೂರಿಗೆ ಹೋಗೋಣ ಸರ್. ಸೊ ಬಂದು ಹೋಗೋಣ, ನಾವು ಕೇಳೋವು ಏನೋ ಮಗನೆ ಏನೋ ಮಗನೆ ಅಂತ. ಅವನು ಸರ್, ಅವನಿಗೆ ಒಂದು ಏನಪ್ಪ ಅವನ ಮೈಂಡಲ್ಲಿ ಇದ್ದಿದ್ದು, ಸ್ವಾಮಿ ವಿವೇಕಾನಂದವರ ಬುಕ್ಗಳು ಓದೋನು ಸರ್. ಅವನ ಹತ್ರ ಇರೋ ಬುಕ್ಗಳು ಒಂದು 10,000, 20,000, 40,000 ಬುಕ್ಗಳೇ ಸರ್. ಅವನು ಒಂದು ಚಟ್ಟಿ ತಗೋತಿದ್ದಿಲ್ಲ, ಒಂದು ಬನೀರ್ ತಗೋತಿದ್ದಿಲ್ಲ, ಬರೀ ಓದೋದೇ ಫುಲ್ಲು. ನಾನು ಲೋ ಓದಾಗದೆ ಹೋಗ್ಲಾ ಕೆಲಸಕ್ಕೆ ಅಂತ ಅಂದರೆ, ಇಲ್ಲ ಇಲ್ಲ ನಾನು ಹೋಯ್ತೀನಿ ಇರಪ್ಪ, ಲೋ 34 ವರ್ಷ ಆಯಿತು, ಆಯಿತು ಮದುವೆ ಮಾಡ್ಕೊಳ್ಳ, ಇರೋಪ್ಪ ಮಾಡ್ಕೋತೀನಿ ಸ್ವಲ್ಪ ಸಮಾಧಾನಪ್ಪ ಅಂತ ಹೇಳೋನು. ಅವನು ಸಮಾಜದಲ್ಲಿ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಅವನಿಗಿತ್ತೇ ವಿನ ಸರ್, ಕೆಟ್ಟದ್ದು ಮಾಡುವಂಥದ್ದು ಯಾವುದು ನನ್ನ ಮಗನಲ್ಲಿ ಇಲ್ಲ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.